ಅಯ್ಯೋ ಪಿಶಾಚಿ ಇಷ್ಟತ್ತು ಎಲ್ಲ ಇದೆ ಅಮ್ಮರೆ ಕಾಲ್ ತುಂಬಾ ನೋಯ್ತಾ ಇದೆ ಮೇಲಿಂದ ಇಳಿಯಾಗ ಬಿದ್ದುಬಿಟ್ಟೆ ಬೀಳ್ದೆ ಇನ್ನೇನ್ ಮಾಡ್ತೀಯ ನನ್ನ ಕಣ್ ತಪ್ಪಿ ಎಲ್ಲ ಬಚ್ಚಿಟ್ಕೊಂಡಿದ್ದೆ ಕಾಲ್ ಮುರ್ದೋಗಿದ್ರೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಿದ್ದೆ ನೀನು ನಾ ಅಮ್ಮರೆ ಅಮ್ಮರೆ ಇದು ಒಂದ್ ಕಿತ್ತ ಬಿಟ್ಬಿಡಿ ಇನ್ಯಾವತ್ತೂ ನಿಮ್ಮ ಜೀವನದಾಗ ಬರಕ್ಕಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರ ಕಣ್ಣಿಗೆ ಬೀಳಕ್ಕಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರ ಕರೀತಿದ್ರು ನನ್ನ ಆಚೆನೇ ಬಂದಿಲ್ಲ ನನ್ನ ಪಾಡಿಗೆ ನಾನು ಹೊರಟು ಹೋಗ್ತೀನಿ ನಾನು ಯಾರಿಗೂ ತೊಂದರೆ ಕೊಡಲ್ಲ ನನ್ನನ್ನ ಬಿಟ್ಬಿಡಿ ಅಮ್ಮೋರೆ ಹೋಗ್ತಾ ಇರು ನನ್ನ ಕಣ್ಣಿಗಲ್ಲ ಈ ಊರಲ್ಲಿರೋ ಯಾರ ಕಣ್ಣಿಗೂ ನೀನು ಬೀಳಬಾರದು ಬೇಕಾದ್ರೆ ದೇಶಾಂತರ ಎಲ್ಲಿಗಾದ್ರು ಹೊರಟೋಗು ನಮ್ಮ ಯಜಮಾನರಿಗೆ ಏನಾದ್ರೂ ನೀನು ಮತ್ತೆ ಸಿಕ್ಕಿ ಅವರು ನಿನಗೆ ಊಟ ಕೊಡಿಸ್ತೆ ಬಟ್ಟೆ ಕೊಡಿಸ್ತೆ ಜ್ಯೂಸ್ ಕೊಡಿಸ್ತೆ ಅಂತಂದ್ರೆ ಮತ್ತೆ ಏನಾದ್ರೂ ಅವರು ನಿನ್ನ ಮನೆ ಕರ್ಕೊಂಡು ಬಂದ್ರೆ ನೀನು ತಿನ್ನೋ ಅನ್ನದಲ್ಲಿ ವಿಷ ಇಟ್ಟು ನಿನ್ನ ಕೊಂದು ಬಿಡ್ತೀನಿ प्रीति वात्सल्य उक्कु बरुत्ते अय्यो नन्न मुद्दु बंगार ना नि चिक्कम्म इद्दागे संबंध ऐनेन जन्मद्दु अंत नन्न मातल्ले रंगोली हाक्तीनि ಮತ್ತೆ ನಿನ್ನ ಮನೆಗೆ ತುಂಬಿಸ್ಕೊಂಡು ನಿನ್ನ ಹೊಟ್ಟೆ ತುಂಬಾ ಬಾದಾಮಿ ಹಾಲು ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ ಅದೆಲ್ಲ ನಿನ್ನ ಭ್ರಮೆ ಕಣೆ ಹೋಗ್ತಾ ಇರೋ ಸರಿ ಅಮ್ಮೋರೆ ನಾನು ಬರ್ತೀನಿ ಮತ್ತೆ ಬರ್ತೀನಿ ಅಂತಿದ್ಯಾ ಹೋಗ್ತೀನಿ ನೋ ಹೋಗ್ ಸಾಯ್ತೀನಿ ಅಂತನೋ ಇಲ್ಲ ಅಂದ್ರೆ ಇಲ್ಲೇ ಹಳ್ಳ ತೋಡಿ ಹುಗಿದು ಬಿಡ್ತೀನಿ ನಿನ್ನಂತ ಹೊರಿರೋದಿಕ್ಕೆ ಕಂಡವರ ಮನೆನೇ ಬೇಕು ಉಣ್ಣಕ್ಕೆ ಉಂಡವರ ತಟ್ಟೆನೇ ಬೇಕು ಇನ್ನೊಂದು ನಿಮಿಷ ನನ್ನ ಕಣ್ಣ ಮುಂದೆ ನಿಂತ್ಕೋಬೇಡ ನೀನು ತಿರುಗಿ ನೋಡದೆ ಹೊರಟೋಗ್ತಾ ಇರಬೇಕು ಹೋಗೆ ಅಮ್ಮೋರೆ ಮತ್ತೆ ಒಕ್ಕರಿಸ್ಕೊಂಡೆ ನಮ್ಮ ಜೀವ ತೆಗ್ಯಕ್ಕೆ ಏನಿಲ್ಲ ಅಮ್ಮೋರೆ ಗಂಟು ಮರ್ತೋದೆ ಅದನ್ನ ತಗೊಳ್ಳೋಣ ಅಂತ ಬಂದೆ ಆಹಾ ಗಂಟಂತೆ ಗಂಟು ರಿಸರ್ವ್ ಬ್ಯಾಂಕ್ ಇವಳು ಗಂಟು ಈ ಅನಿಷ್ಟ ಮನೆಯಲ್ಲಿದ್ರೆ ಈ ಮನೆ ಒಳಗೆ ಕಾಗೆ ಸೇರ್ಕೊಂಡಾಗೆ ಲೆಕ್ಕ ಯಾಕೆ ಹೋಗೋದು ತಡ ಮಾಡ್ತಿದ್ಯಾ ನಮ್ಮ ಯಜಮಾನರು ಬಂದು ನಿನ್ನ ಮತ್ತೆ ಇದೆ ಮನೆಯಲ್ಲಿ ಇಟ್ಕೊಳ್ಳಿ ಅಂತನಾ ಅಮ್ಮೋರೆ ನಿತ್ಯನಿಗೆ ನಾನು ಕೇಳ್ದೆ ಅಂತ ಹೇಳ್ಬಿಡಿ ಅಮ್ಮೋರೆ ಹೇಳ್ತೀನಿ ಹೇಳ್ತೀನಿ ಮೊದಲು ನೀನು ಇಲ್ಲಿಂದ ತೊಲಗು ನೀನು ಹೋಗ್ತಿದ್ದಾಗೆ ಈ ಮನೆನೆಲ್ಲ ಫೆನೋಲ್ ಹಾಕಿ ತುಳಿಬೇಕು ಲಕ್ಷ್ಮಣ ಕಡೆ ಏನಾಯ್ತು ಒಂದು ನಿಮಿಷ ಜೋಳ ಕಬಡೆ ಅಕ್ಕ ಉಗ್ಲಿಕ ಚೆನ್ನಾಗಿ ಉಗ್ಲಿಕ ಏ ಚಪ್ಪರ್ ಅದು ಏನಾಯ್ತು ಅಂತ ಸರಿಯಾಗಿ ಬಗುಳ್ಳ ಅಕ್ಕ ನಾವು ಆ ಮನೆಯಲ್ಲಿ ನುಗ್ಗಿದ್ದು ವೇಸ್ಟ್ ಆಗೋಯ್ತಕ್ಕ ಇಡೀ ಮನೆ ಹುಡ್ಕಾಡಿದ್ವಿ ಮೂಲೆ ಮೂಲೆ ಜಾಲಾಡಿದ್ವಿ ಆದ್ರೆ ಚುಕ್ಕಿ ಮಾತ್ರ ಸಿಗ್ಲಿಲ್ಲ ಕಣಕ್ಕ ಅಯ್ಯೋ ಬಾಯಿಗೆ ಬಂದು ತುತ್ತು ಗಂಟ್ಲಕ್ಕೆ ಬರ್ಲಿಲ್ವಲ್ರೋ ಅದು ಹೆಂಗ್ರಲ್ಲ ತಪ್ಪಿಸ್ಕೊಳಕ್ ಸಾಧ್ಯ
ಮನೆ ಒಳಗೆ ಇದ್ಲು ಅಂತೀರಾ ನೀವೆಲ್ಲ ನುಗ್ಗುದ್ರಿ ಅಂತೀರಾ ಎಲ್ಲೋ ಗ್ಯಾಪ್ ಹೇಳ್ತೀರಾ ಅದೆಂಗ್ಲ ಮಾಯಾಕ್ತಾಳ ಅವಳು ಅದೇ ಗೊತ್ತಾಗ್ತಿಲ್ಲ ಕಣಕ ಯೋ ಇಲ್ಲ ಇಲ್ಲ ನೀವು ಯಾರು ಸರಿ ಇಲ್ಲ ಆತ್ರದಾಗೆ ಸರಿಯಾಗಿ ನೋಡದೆ ಹಾಗೆ ಓಡ್ ಬಂದ್ಬಿಟ್ಟಿರ್ತೀರಾ ಅಯ್ಯೋ ಹೆಂಗಕ್ಕ ನಿಮಗೆ ಹೇಳೋದು ಮನೆಯಿಂದ ತಪ್ಪಿಸ್ಕೊಂಡು ಬಂದು ಮರಳಿ ಇಂತ ನೋಡ್ತಾ ಇದ್ದೆ ಅಕ್ಕ ಆ ಇನ್ಸ್ಪೆಕ್ಟರ್ ಅಪ್ಪ ವಾಪಸ್ ಬಂದನು ಮನೆ ಒಳಗಡೆ ಚುಕ್ಕಿ ಸಿಗ್ದಿರ ನೋಡಿ ಮತ್ತೆ ಅವನು ಹುಡುಕೊಂಡು ವಾಪಸ್ ಹೊರಟ ಹೌದಾ ಅವನು ಇನ್ನೊಂದು ಕಡೆ ಚುಕ್ಕಿ ಹುಡುಕ ಹೊರಟ ನಾವು ಸೈಲೆಂಟ್ ಆಗಿ ಎಸ್ಕೇಪ್ ಆಗಿ ಬಂದ್ಬಿಟ್ವಿ ನೋಡ್ಲಕ್ಕ ಅವಡೆ ಏನೇ ಆದ್ರೂನುವೇ ಅವಳು ಆ ಏರಿಯಾ ಬಿಟ್ಟು ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಓ ಅವನೆಲ್ಲಾನ ಗಿಡ ತಪ್ಪಲು ಸಿಕ್ತು ಅಂತ ಓ ದಬಾಕ ಬಿಡಬೇಡಿ ಹೋಗ್ರಿ ಸಂದ ಕುಡುಕ್ರಿ ಆದ್ರೆ ಪೊಲೀಸ್ ಅಪ್ಪನ ಕೈಗೆ ಮಾತ್ರ ಸಿಗಾಕಬೇಡ್ರಿ ಸರಿ ಲಕ ಹುಡುಕ್ತೀವಿ ಆ ಅಕ್ಕ ಮಾದುಂ ಬೇರೆ ಉಸಾರಿಲ್ಲ ಅವನು ನಾ ಜೊತೆಲಿ ಕರ್ಕೊಂಡು ಓಡಾಡಕ ಆಗಕಿಲ್ಲ ಅವನ ಮನೆ ಕಳಿಸ್ಬಿಡಲಕ ಸರ್ ಸರಿ ಆ ನನ್ನ ಮಗನದೊಂದು ಓರಿ ಕುತ್ಕೇನ ಕಟ್ಟಿರೋ ದೊಣ್ಣೆ ನನಗೆ ಉಸಾರಾಗಿ ಮನೆಗೆ ಹೋಗ ಕೇಳಿ ಆಯ್ತಕ್ಕ ಮತ್ತೆ ಲನ ತಗ್ಲಾಕೊಂಡು ನಮಗೆ ಟೆನ್ಷನ್ ಗಿನ್ಸನ್ ಕೊಟ್ಬಿಟಾನು ಆಯ್ತಕ್ಕ ಏ ಮದ ನೀನು ಉಸಾರಾಗಿ ಮನೆಗೆ ಹೋಗು ಸರಿ ಕಳ್ಳ ಕೊಡೆ ಕೊಡೆ ನನ್ನ ಮೊಬೈಲ್ ತಗಳಪ್ಪ ಮದ ಅಲ್ಲಿ ಇಲ್ಲಿ ಹೋಗಬೇಡ ಸೀದಾ ಮನೆಗೆ ಹೋಗು ಆಯ್ತಾ ಏಯ್ ಬರ್ರ ट्राफिक साकु सिग्नल साकु फ्लैओवर्स फ्लैट बिटू समस्या बगे हरियोद जपान तर मन आफीस केस वाद मीरा नानी कालश्वर रेडिया नन के कायता ऐनो विषय इधे अदे पीठ के ಪೀಟಿಕೇನು ಇಲ್ಲ ಉಪಸಂಹಾರನೂ ಇಲ್ಲ ನಿಮಗೋಸ್ಕರನೇ ಕಾಯ್ತಾ ಇದೀವಿ ಏನು ಯಶೋದ ಸಮಾಚಾರ ಅದೇ ರೀ ನಮ್ಮ ನಾಡಿಗರು ಬಂದಿದ್ರು ಬೆಳಿಗ್ಗೆ ಒಂದು ಒಳ್ಳೆ ಕಡೆ ಸಂಬಂಧ ಇದೆ ನಿಮ್ಮ ರಾಹುಲ್ಗೆ ಇವತ್ತೇ ಹೋಗಿ ಹುಡುಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲರೂ ಮುಖಾಲ್ ಭಾಗ ರೆಡಿಯಾಗಿ ನೀವು ಬರೋದನ್ನೇ ಕಾಯ್ತಾ ಇದ್ವಿ ನೀವು ರೆಡಿ ಆದರೆ ಹೊರಟು ಬಿಡೋದು ಅಷ್ಟೇ ಏನು ಯಶೋದ ಇದು ದಿಢೀರ್ ಅಂತ ಮದುವೆ ಮುಂಜಿ ಅಂತ ಅಂದ್ರೆ ಏನು ಹುಡುಗಾಟನ ಎರಡು ಜೀವಗಳ ಬದುಕಿನ ಭವಿಷ್ಯದ ಪ್ರಶ್ನೆ ಇದು ಹಾಗೆ ಸಡನ್ ಆಗಿ ನಿರ್ಧಾರ ತಗೊಂಡು ಹೊರಡೋದಾದ್ರೂ ಹೇಗೆ ಯಶೋದ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವರು ಬರೋದು ಬೇಡವಾ ರೆಡಿ ಆಗೋದು ಬೇಡವಾ ಎಲ್ಲರಿಗೂ ಹೇಳಿದ್ದು ಆಯ್ತು ಕೇಳಿದ್ದು ಆಯ್ತು ಎಲ್ಲರಿಗೂ ಫೋನ್ ಮಾಡಾಗಿದೆ ಅವರೆಲ್ಲ ಆಗ್ಲೇ ಹೊರಟಿದ್ದಾರೆ ನೀವು ಒಬ್ಬರೇ ಬಾಕಿ ಇರೋದು ಬೇಗ ಎದ್ದು ಒಂದು ಪಂಚೆನೋ ಧೋತಿನೋ ಉಟ್ಕೊಂಡು ರೆಡಿಯಾಗಿ ಮದುಮಗನ ಅಪ್ಪ ನೀವು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊಳಿತಾ ಇರಬೇಕು ಏನು ಹೊಳಿಯೋದು ಏನು ನೀನು ಕಟ್ಕೊಂಡು ನಾನು ಇನ್ನು ಏನೇನು ಅನುಭವಿಸಬೇಕೋ ಏನು ಕಥೆಯೋ ಅಸಲಿಗೆ ಈ ಮನೆಯಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾಗಿರೋನು ನಾನು ಜಸ್ಟಿಸ್ ಜಗನ್ನಾಥರು ಆದರೆ ನಮ್ಮ ಮನೆಯಲ್ಲಿ ಹೆಂಗಿಸಿದ್ದೆ ಜಡ್ಜ್ಮೆಂಟು ಹೆಂಗಿಸಿದ್ದೆ ಟ್ರೀಟ್ಮೆಂಟು ಅಮ್ಮ ನಾನು ಹೊರಡೋದಕ್ಕೆ ರೆಡಿ ಬಂದ್ಯಾ ಇದೇನೇ ಇದು ಬ್ಯಾಗ್ ಎಲ್ಲ ತಂದುಬಿಟ್ಟಿದ್ಯಾ ಅದೇನು ಮದುವೆ ಮನೆ ಅಂದ್ಕೊಂಡ್ಯಾ ಅಮ್ಮ ಅಟ್ಲೀಸ್ಟ್ ಮೂರು ಸೀರೆ ಆದರೂ ಬೇಡವಾ ಒಂದು ಹೋಗೋದಕ್ಕೆ ಒಂದು ಹುಡುಗಿ ಮನೇಲಿ ಹಾಕೊಳ್ಳೋಕ್ಕೆ ಇನ್ನೊಂದು ರಿಟರ್ನ್ ಬರುವಾಗ ನಿನ್ನ ಮಗಳಾಗಿ ಇಷ್ಟು ಮಾಡ್ದೇ ಇದ್ರೆ ಹೇಗೆ ಎಲ್ಲರೂ ಆಡ್ಕೊಂಡು ನಗ್ತಾರೆ ಇವಳಿಗೆ ಬರೀ ಸೀರೆ ಉಡೋದೊಂದೇ ಕೆಲಸ ಬೇರೆ ಏನು ಕೆಲಸ ಇಲ್ಲ ಅಂತ ಸರಿ ಸರಿ ನಿನ್ನ ಗಂಡ ಎಲ್ಲಿ ಪಾರ್ಥ ಬರಲಿಲ್ವಾ ಏನಮ್ಮ ನೀನು ಈ ಪ್ರಶ್ನೆ ನಿನ್ನ ಬಾಯಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಮೊನ್ನೆ ತಾನೆ ಹೊಸ ಆಫೀಸ್ ಶುರು ಮಾಡಿದ್ದಾರೆ ಅವರು ಎಷ್ಟು ಬಿಜಿ ಇರ್ತಾರೆ ಅಂತ ನಿಂಗಾದ್ರೂ ಗೊತ್ತಿರುತ್ತೆ ಅನ್ಕೊಂಡಿದ್ದೆ ಅಲ್ಲಮ್ಮ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋದಂದ್ರೆ ಹುಡುಗಾಟನ ತುಂಬಾನೇ ಬಿಜಿ ನಮ್ಮ ಅವರು ತುಂಬಾ ಬಿಜಿ ಇನ್ನೂ ಎಂಗೇಜ್ಮೆಂಟ್ ಇದೆಯಲ್ಲ ಆಗ ಬರ್ತಾರೆ ಬಿಡು ಈಗ ಅವ್ರ ಪರವಾಗಿ ನಾನು ಬದ್ದಿದ್ದೀನಲ್ಲ ಅಮ್ಮ ಎಲ್ಲರೂ ಬಂದ್ರಾ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ಯಾ ತಾನೆ ಬೇಗ ಬರೋದಕ್ಕೆ ಹೇಳಬೇಕಾಗಿತ್ತು ಇಂಥ ವಿಷಯದಲ್ಲಿ ಫಾಸ್ಟ್ ಆಗಿರಬೇಕು ಎಲ್ರಿಗೂ ಹೇಳಾಗಿದೆ ಕಣೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅತ್ತಿಗೆ ಕಾಫಿ ನೀನು ರೆಡಿನಾ ಪ್ರಶಾಂತ್ ಅಣ್ಣ ರೆಡಿ ಆಗ್ತಾ ಇದ್ದಾರೆ ಅತ್ತಿಗೆ ಅಯ್ಯಯ್ಯೋ ನಾನೇ ಎಲ್ಲರನ್ನು ಕೇಳಿ
ನಾನ್ ರೆಡಿ ಆಗೋದು ಲೇಟ್ ಆಗೋದ್ರೆ ಕಷ್ಟ ನಾನ್ ಫಸ್ಟ್ ರೆಡಿ ಆಗ್ತೀನಿ ತನಗೆ ಗಣ್ಣ ನೋಡಕ್ಕೆ ಹೋಗ್ತಾ ಇದೀನಿ ಅಣ್ಣ ಕುಣಗಾಡ್ತಿದಾಳ ನಮ್ಮ ಅಂದ ಅಣ್ಣನ ಮದುವೆ ಅಂತ ನೋಡಕ್ಕೆ ಆಗಲಿಲ್ಲ ತಮ್ಮನ ಮದುವೆ ಆದ್ರೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ ಅವಳಿಗೆ ಇಂತ ಅಕ್ಕನ ಪಡೆದಂ ರಾಹುಲ್ ನಿಜವಾಗ್ಲೂ ಪುಣ್ಯವಂತ ಅದೇನ ಇಲ್ಲ ಅಣ್ಣ ಏನಣ್ಣ ಇದು ಅವತ್ತೇನೋ ಬರಿ ಫೋಟೋ ತಾನೇ ನೋಡಿದ್ದು ಹೋಗ್ಲಿ ಬಿಡು ಅಂತ ಸುಮ್ಮನೆ ಅದೆ ಇವತ್ತ ನೋಡಿದ್ರೆ ಹುಡುಗಿನೆ ನೋಡಕ ಕೊಟ್ಟಿದಾರಲ್ಲ ನಾಳೆ ಮದುವೆನೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅದೇನೋ ಹೇಳ್ತಾರಲ್ಲ ಅದ ಯಾವುದೋ ಮಂಗ ತನ್ನ ಕೈಲಿ ಇದ್ದ ಬಾಳೆಹಣ್ಣ ಸುಮ್ಮನೆ ಯಾಕೆ ಇಟ್ಕೋಬೇಕು ಸಿಪ್ಪೆ ಸುಲ್ದ ಇಟ್ಕೋಣ ಅಂತ ಯೋಚನೆ ಮಾಡ್ತಂತೆ ಸಿಪ್ಪೆ ಸುಲ್ದ ಆದ್ಮೇಲೆ ಅಯ್ಯಯ್ಯೋ ಸಿಪ್ಪೆ ಸುಲ್ದ ಬಿಟ್ನಲ್ಲ ಏನಪ್ಪ ಮಾಡಿದ್ ಇವಾಗ ಅನ್ಯಾಯ ಕೊಳ್ತೋಗುತ್ತೆ ಅಂತ ಯೋಚನೆ ಮಾಡಿ ಬಾಯಿ ಇಟ್ಕೋಣ ಅಂತ ದವಡಕ್ಕೆ ಸೇರಿಸ್ಕೊತಂತೆ ಅದಾದ್ಮೇಲೆ ಸುಮ್ಮನೆ ಯಾಕೆ ದವಡಲ್ಲಿ ಇಟ್ಕೊಳ್ಳೋದು ತಿಂದೇ ಬಿಡೋಣ ಅಂತ ಯೋಚನೆ ಮಾಡಿ ಆ ಮಂಗ ಬಾಳೆಹಣ್ಣ ನಿಧಾನವಾಗಿ ನುಂಗಕ್ಕೆ ಶುರು ಮಾಡ್ಬಿಡ್ತಂತೆ ಹಾಗಾಗುತ್ತೆ ನನ್ನ ಪರಿಸ್ಥಿತಿ ಅಣ್ಣ ನೀನು ಏನೇ ಹೇಳಿದ್ರು ಅಷ್ಟೇ ನಾನು ಮಾತ್ರ ಅಪ್ಪಣ್ಣನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆ ಸಹ ನೋಡಲ್ಲ ಹ್ಞೂ ಬೇಕಿದ್ರೆ ಯಾವುದಕ್ಕೂ ಸೇಫ್ಟಿಗೆ ನಿಂಗೆ ಇನ್ನೊಂದು ಎಕ್ಸ್ಟ್ರಾ ಇರಲಿ ನೀನೇ ನೋಡ್ಕೊಂಬಿಡು ಏ ರಾಹುಲ್ ಏನ ಮಾತಾಡ್ತೀಯಾ ನೋ ರಾಹುಲ್ ನೀನು ದೊಡ್ಡ ದಡ್ಡ ಅಲ್ವೋ ನಾವೆಲ್ಲರೂ ಸೇರಿ ನಿನ್ನ ಅಪರಣ್ಣ ಒಂದು ಮಾಡಬೇಕೋ ಬೇಡವೋ ಸುಮ್ಮನೆ ಹೋಗಿ ಹುಡುಗಿನ ನೋಡ್ಕೊಂಬರಕ್ಕೆ ಏನೋ ಪ್ರಾಬ್ಲಮ್ಮು ಏನು ಫಾರಿನ್ ಕಲ್ಚರ್ ಥರ ಇವತ್ತೇ ಹುಡುಗಿ ನೋಡಿ ಇವತ್ತೇ ಮದುವೆ ಮಾಡಿಬಿಡ್ತೀವಾ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಅಲ್ಲಿ ನೀನು ಮೀನಾ ಮೇಷ ಎಣಿಸ್ತಾ ಇದೆ ಅಂತ ಅಪ್ಪ ಅಮ್ಮನಿಗೆ ಡೌಟ್ ಬಂದರೆ ಅಷ್ಟೇ ಕತೆ ಸುಮ್ಮನೆ ಅವರೆಲ್ಲರೂ ಸಮಾಧಾನಕ್ಕೋಸ್ಕರ ಹೋಗಿ ಹುಡುಗಿ ನೋಡ್ಕೊಂಬರೋಣ ಬಾ ಆಮೇಲೆ ಬಂದು ಕೂತು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ ಇನ್ನೇನಣ್ಣ ಪ್ಲ್ಯಾನ್ ಮಾಡೋದು ಎಲ್ಲ ಮುಗ್ದು ಹೋಗುತ್ತೆ ಅಷ್ಟೇ ಆಮೇಲೆ ಸರಿ ಹೋಯ್ತು ಹೆಂಗಸರು ನಾವೇ ರೆಡಿ ಆಗಿದ್ದಾಯ್ತು ಈ ಪುಣ್ಯ ಪುರುಷ ಇನ್ನೂ ರೆಡಿ ಆಗಿಲ್ಲ ಏ ರಾಹುಲ್ ಹೋಗೋ ಬಟ್ಟೆ ಹಾಕೋ ಬೇಗ ಹೊರಡೋಣ ಅಯ್ಯೋ ಹೋಗಿ ಅದಕ್ಕೆ ನನಗೆ ಇಲ್ದಿರೋ ಅರ್ಜೆಂಟ್ ನಿಮಗೆ ಏನು ಇವತ್ತೇ ಮದುವೆ ಅನ್ನೋ ಆಗ್ತಿದ್ದೀರಲ್ಲ ಎಲ್ಲರೂ ಅಯ್ಯಯ್ಯೋ ನಾನೇನಪ್ಪ ಅಂದೆ ಅಂಥ ಮಾತು ಈಗಿನ ಕಾಲದಲ್ಲಿ ಹುಡುಗರು ಮದುವೆ ಅಂದರೆ ಎಗ್ರಿ ಎಗ್ರಿ ಬೀಳ್ತಾರೆ ಪಲ್ಟಿ ಹೊಡ್ಕೊಂಡು ಹುಡುಗಿ ಮನೆ ಕಡೆಗೆ ಓಡ್ತಾರೆ ನೀನು ನೋಡಿದ್ರೆ ಬಾಳ್ ಹೋಗಿರೋ ಬಸ್ಲೆ ಸೊಪ್ಪಿನ ತರ ಸಪ್ಪಗಿದ್ಯಾ ಬೇಗ ಬೇಗ ರೆಡಿ ಆಗು ಅತ್ತೆ ಎಲ್ಲರೂ ಬೈತಿದ್ದಾರೆ ಯಾವುದೋ ವೈಕುಂಠ ಸಮಾರಾಧನೆಗೆ ಹೋಗ್ತಾ ಇರೋ ಹಾಗೆ ಆಡ್ತಾ ಇದ್ದಾನೆ ನೋ ಸಮಥಿಂಗ್ ಇಸ್ ರಾಂಗ್ ಏನೋ ಆಗಿದೆ ರಾಹುಲ್ಗೆ ಏನದು ಇರ್ಲಿ ಇರ್ಲಿ ಆಮೇಲೆ ವಿಚಾರಿಸ್ಕೋತೀನಿ ಅತ್ತೆ ಹೇಳಿದ್ನ ಕೇಳಿಸ್ಕೊಂಡಿರೋ ಬಾರೋ ಅಲ್ಲಿ ಹುಡುಗಿ ಬಾಯ ಬಿಟ್ಕೊಂಡು ಬಕ್ಕಬಕ್ಷಿ ತರ ಕಾಯ್ತಾ ಇರ್ತಾಳೆ ಕಣೋ ಅಣ್ಣನೂ ಇಲ್ಲ ಸೀಮೆ ಸುಮ್ಮನೆ ಇಲ್ಲ ಈಗ ರೆಡಿ ಆಗು ಎಲ್ಲರೂ ರೆಡಿಯಾಗಿ ನಮಗೋಸ್ಕರ ಕಾಯ್ತಾ ಇದ್ದಾರೆ ಊರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋದು ಬೇಡ ಅಣ್ಣ ಆದ್ರೂ ನೋಡು ನನ್ನ ಎಡಗಣ್ಣ ಯಾಕೋ ಭರತನಾಟ್ಯ ಆಡ್ತಿದ್ಯ ಅಣ್ಣ ಏನಾದ್ರೂ ಎಡವಟ್ ಆಗ್ಬಿಟ್ರೆ ಏನ್ ಮಾಡೋದು ಭರತನಾಟ್ಯಂ ಇಲ್ಲ ಕೂಚಿಪುಡಿನಿಲ್ಲ ಹೋಗಿ ರೆಡಿ ಆಗು ಅಮ್ಮ ಬರ್ತಾ ಇದ್ದಾನಮ್ಮ ಡ್ರೆಸ್ ಮಾಡ್ಕೋತಿದ್ದಾನೆ ಹೋಗು ಏ ಹೋಗ ಸರ್ ಇದು ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ ಸರ್ ನಾವು ಏನೋ ಮಾಡಕ್ಕೆ ಹೋಗಿ ಮತ್ತಿನ್ನೇನೋ ಆಗೋಯ್ತಲ್ಲ ಸರ್ ಕೊನೆಗೂ ಚುಕ್ಕಿ ನಮ್ಮೆಲ್ಲರೂ ಪಾಲ್ಗೂ ದೂರ ಆಗ್ಬಿಟ್ಲಲ್ಲ ಸಾಹೇಬ್ರೆ ಪಾಪ ಚುಕ್ಕಿ ಅಣ್ಣೆ ಬರ್ದಾಗೆ ಒಳ್ಳೇದನ್ನೋದು ಬರೀಲಿಲ್ಲ ಅದ್ಯಾವ್ರು
ಒಳ್ಳೆ ದಾರ ಕಿತ್ತದ ಗಾಳಿ ಪಡೆದಂಗೆ ಎಲ್ಲೋ ಹಾರ್ಕೊಂಡು ದೂರ ಹೊಂಟೋಗ್ಬಿಟ್ಲಲ್ಲ ಸಾಹೇಬ್ರೆ. ಇಲ್ಲ ಮಾದ, ಚುಕ್ಕಿ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಹುಡುಕಿದ್ರೆ ಖಂಡಿತ ಸಿಗ್ತಾಳೆ. ಕಷ್ಟ ಆಗ್ಬಿಟ್ರೆ ಸಾಕು ಸರ್, ಒಂದು ಕೆಲಸ ಮಾಡೋಣ ನೋಡು. ಸರಿಗಮ ಪದನಿ ಸರಿಗಮ ಕರಿ ಸನಿ ಸರಿಗಮ ತಕ ತಿನ್ನ ತಕ ತಕ ತಿನ್ನ ತಕ ತಿನ್ನ.